श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 10 वैराग्य ज्ञान अभ्यास संपुट 33 सामर्थ्ये सिद्धि नाना परी लोटांगणीयेति चरणावरी परीतो इच्छा न धरिच अंतरी ओं निभिकारी फिरतसे। समर्थवाद अनेक प्रकारद याव सिद्धिगळिरुववु अवन पादद मेले लोटांगण हाकुववु आदरू अवनु इच्छे वंदिरुवदिल्ल स्वल्पवु भिकारियंते तिरुगुत्तिरुवनु। यार पादगळ मेले अष्ट सिद्धिगळु उरुलाडुत्तिरुत्तवेयो आ सिद्धिगळ आशे अवनिगिरुवदिल्ल। अष्टे अल्लदे अवुगळ उपयोग माडिकोळ्ळबेकेंब ಇಚ್ಛೆಯೂ ಇರುವುದಿಲ್ಲ। ಈ ಸಿದ್ಧಿಗಳ ವೈಭವವನ್ನು ದೂರ ಸರಿಸಿ ಅವನು ಯಾಚಕನಾಗಿ ಮನೆ ಮನೆ ತಿರುಗುತ್ತಾನೆ। ಇಂಥ ಭಿಕ್ಷುಕನು ಭಿಕ್ಷೆಯಿಂದಲೇ ತನ್ನ ಉದರಭರಣ ಮಾಡುತ್ತಾನೆ। ಅವನು ಊಟ ಮಾಡಿಯೂ ನಿರಾಹಾರಿ ಎಂದು ತಿಳಿಯಲ್ಪಡುವನು। ತೂ ಮನಸಿ ಹೇ ಕೋಣದಾಣೆ ತರೀತೆ ಸಾಕ್ಷಿಲಾಗಿ ಬೋಲಣೆ ಸಾಮರ್ಥ್ಯ ಸಿಕಾಯ ಉಣೆ ಲಾಗೆ ಹಿಂಡಣೆ ದತ್ತಾತ್ರೇಯ। ಇದು ಏನಿರುವುದೋ ಯಾರಿಗೆ ಗೊತ್ತೆಂದು ಅನ್ನಬಹುದು। ಇದನ್ನು ಸಾಕ್ಷಿಯಾಗಿ ಮಾತನಾಡುವುದು ಆದರೆ ಸಾಮರ್ಥ್ಯಕ್ಕೆ ಏನು ಕೊರತೆ ಇರುವುದು। ಆದರೂ ತಿರುಗುತ್ತಿದ್ದರು ದತ್ತಾತ್ರೇಯರು। ಇಂಥ ಈ ವಿರಕ್ತನು ಯಾರು ಹೇಗಿರುವನು ಎಂಬ ಪ್ರಶ್ನೆ ಕೇಳುತ್ತಿದ್ದರೆ ಅಂತರಂಗದ ಪ್ರವಾಸ ಎಂಬುದು ಮಾತನಾಡುವ ಭಾಷೆಯನ್ನು ಸಾಕ್ಷಿಯನ್ನಾಗಿ ಇಟ್ಟುಕೊಂಡು ಸ್ವರೂಪದ ಅರಿವು ಇಟ್ಟುಕೊಂಡು ಅನುಭವದ್ದನ್ನೇ ಮಾತನಾಡುತ್ತಾನೆ। ಭಿಕ್ಷಾಟನದ ನಿಮಿತ್ತವಾಗಿ ಯಾರು ಪ್ರಬೋಧನೆ ಮಾಡುತ್ತಾರೆಂಬುದಕ್ಕೆ ಉತ್ತಮ ಉದಾಹರಣೆ ಅಂದರೆ ಶ್ರೀ ಗುರು ದತ್ತಾತ್ರೇಯರಾಗಿರುತ್ತಾರೆ। ಸಾಂಬಾ ಐಸಾ ತ್ರೈಲೋಕ್ಯನಾಥ ಸಾಮರ್ಥ್ಯ ಪಾಹತ ನಸೆ ಅಂತ ದೇವಾದಿಕ ಶರಣಾಗತ ತೂ ಹೀ ಮಾಗತ ಭಿಕ್ಷಾ ಬಳೇ। ಸಾಂಬನಂಥ ತ್ರೈಲೋಕ್ಯನಾಥನು ಸಾಮರ್ಥ್ಯ ನೋಡಿದರೆ ಹೊಂದಿರುವುದಿಲ್ಲ ಅಂತವನ್ನು ದೇವಾದಿಗಳು ಹೋಗುವರು ಶರಣು ಅವನೂ ಕೂಡ ಬೇಡುವನು ಭಿಕ್ಷೆಯನ್ನು। ಸಾಕ್ಷಾತ್ ಸಾಂಬ ಸದಾಶಿವ ತ್ರೈಲೋಕ್ಯದ ನಾಥನು ಕೈಲಾಸಪತಿ ಅವನ ಸಾಮರ್ಥ್ಯದ ಅಂತವೇ ಹತ್ತುವುದಿಲ್ಲ। ಎಲ್ಲ ದೇವತೆಗಳು ಅವನ ಚರಣಗಳಲ್ಲಿ ಶರಣಾಗತರಾಗಿರುತ್ತಾರೆ। ದೇವರ ದೇವನಾದ ಆ ಮಹಾದೇವನೂ ಕೂಡ ಭಿಕ್ಷೆ ಬೇಡುತ್ತಾನೆ। ಬಲ ಎಂಬುದರ ಅರ್ಥವು ಸಾಮರ್ಥ್ಯವೆಂದಾಗುತ್ತದೆ। ಇಂಥ ಸಾಮರ್ಥ್ಯವಾನನಾಗಿದ್ದರೂ ಅವನು ಯಾಚಕ ವೃತ್ತಿ ಸ್ವೀಕರಿಸುತ್ತಾನೆ। ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ। ಸಂತ ಶ್ರೇಷ್ಠ ದಾಸರಾಜಾರಾಮ್ ಮಹಾರಾಜ ಕೀ ಜಯ। जय जय रघुवीर समर्थ। नमः पार्वती पतये हर हर महादेव।